ಅಥಣಿ ಅಖಾಡದಲ್ಲಿ ರಮೇಶ್ ಕುಮಟಳ್ಳಿ ವರ್ಸಸ್ ಸವಧಿ ಫೈಟ್ ನಡೀತಾ ಇದೆ. ಪರೋಕ್ಷವಾಗಿ ಟಿಕೆಟ್ ತಮಗೇ ಸಿಗಲಿದೆ ಅಂತ ಲಕ್ಷ್ಮಣ ಸವಧಿ ಅವರು ಹೇಳಿದ್ದಾರೆ. ಇನ್ನು ಪಂಚಮಸಾಲಿ ಮುಖಂಡರ ಜೊತೆ ಲಕ್ಷ್ಮಣ್ ಸವಧಿ ಸಭೆಯನ್ನ ನಡೆಸಿದ್ದಾರೆ. ಆ ವಿಶ್ವಾಸದಲ್ಲಿ ಅವರು ಪರೋಕ್ಷವಾಗಿ ಟಿಕೆಟ್ ತಮಗೇ ಸಿಗುತ್ತೆ ಅನ್ನುವಂಥ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ನೂರಾರು ಪಂಚಮಸಾಲಿ ಮುಖಂಡರು ಕೂಡ ಭಾಗಿಯಾಗಿದ್ರು. ಪಂಚಮಸಾಲಿ ಸಮುದಾಯದ ಮತ ಓಲೈಕೆಗೆ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಪಂಚಮಸಾಲಿ ಸಮುದಾಯದ ಮತ ಓಲೈಕೆಗೆ ರಣತಂತ್ರ ರೂಪಿಸಲಾಗ್ತಾ ಇದೆ. ಅಥಣಿ ಅಖಾಡದಲ್ಲಿ ಮಹೇಶ್ ಕುಮಟಳ್ಳಿ ವರ್ಸಸ್ ಲಕ್ಷ್ಮಣ್ ಸವಧಿ ಅಂತ ಆಗಿದೆ. ನನ್ನನ್ನ ಪಕ್ಷ ಕೈ ಬಿಡುವುದಿಲ್ಲ ಅನ್ನುವಂಥ ನಂಬಿಕೆ ಇದೆ. ನಾನು ಇಂದಿಗೂ ಪಕ್ಷ ವಿರೋಧಿ ಕೆಲಸವನ್ನ ಮಾಡಿಲ್ಲ. ಪಕ್ಷವನ್ನ ನಾನು ತಾಯಿ ಅಂತ ಭಾವಿಸಿದ್ದೇನೆ ಅಂತ ಸಭೆಯಲ್ಲಿ ಮಾಜಿ DCM ಲಕ್ಷ್ಮಣ್ ಸವದಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ನಡೆದಂತಹ ಸಭೆ, ಈ ಸಭೆಯಲ್ಲಿ ನೂರಾರು ಪಂಚಮಸಾಲಿ ಸಮುದಾಯದ ಮುಖಂಡರು ಕೂಡ ಭಾಗಿಯಾಗಿದ್ರು. ಸಭೆಯಲ್ಲಿ ಅಥಣಿ ಟಿಕೆಟ್ ಕುರಿತಂತೆ ಲಕ್ಷ್ಮಣ್ ಸವದಿ ಅವರು ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ತಮಗೆ ಟಿಕೆಟ್ ಸಿಗಬಹುದು ಅನ್ನುವಂತಹ ಒಂದು ವಿಶ್ವಾಸದಲ್ಲಿ ಅವರಿದ್ದಾರೆ. ಇನ್ನು ಹಾಗಾದ್ರೆ ಲಕ್ಷ್ಮಣ್ ಸವದಿ ಅವರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ರಾಷ್ಟ್ರೀಯ ಪಕ್ಷದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ನೇಮಾವಳಿಗಳು ಇರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ಜಿಲ್ಲಾ ಕೋರ್ ಕಮಿಟಿ ಇರ್ತದೆ, ಜಿಲ್ಲಾ ಕೋರ್ ಕಮಿಟಿ ಒಳಗೆ ಹೆಸರುಗಳನ್ನು ಯಾರ್ಯಾರು ಕೊಟ್ಟಿರ್ತಾರೆ ಅವರನ್ನ ಹೆಸರುಗಳನ್ನ ರಾಜ್ಯಕ್ಕೆ ಕಳಿಸಿಕೊಡ್ತಾರೆ. ನೇರವಾಗಿ ರಾಜ್ಯದ ಅಧ್ಯಕ್ಷರಿಗೂ ಕರೆದುಕೊಂಡು ಕಾರ್ಯದರ್ಶಿಗೂ ಕೂಡ ಅರ್ಜಿಗಳನ್ನು ಕೊಡ್ಬೋದು. ಅವರೆಲ್ಲ ಅರ್ಜಿಗಳನ್ನ ರೂಢಿಸಿಕೊಂಡು ಆಯಾ ಕ್ಷೇತ್ರಕ್ಕೆ ಎಷ್ಟು ಜನ ಅಭ್ಯರ್ಥಿಗಳನ್ನು ಮಾಡಿದರು ಅಂತೇಳಿ ಕೇಳಿದ ಬಗ್ಗೆ ಚರ್ಚಿಸಲು ಪ್ರತಿನಿತ್ಯ ಅತನಿಗೆ ಲಕ್ಷ್ಮಣ ಸೌಲಿಗೋ ಅಥವಾ